ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೇಳ್ತಾ ಇರೋದು ಸರಸ್ವತಿಯ ಸ್ತೋತ್ರ ಮಂತ್ರವನ್ನು ಹೇಳಿಕೊಡ್ತೀನಿ. ಈಗೆಲ್ಲರೂ ಮಕ್ಕಳನ್ನ ನೀವು ಸ್ಕೂಲಿಗೆ ಈಗ ಶುರುವಾತಲ್ಲ ಎಲ್ಲರೂ ಕಳಿಸ್ತಾ ಇರ್ತೀರಿ, ಅದಕ್ಕೆ ನೀವು ಆ ಮಕ್ಕಳಿಗೆ ಸರಸ್ವತಿಯ ಸ್ತೋತ್ರವನ್ನು ದಿನ ಹೇಳಿಕೊಡ್ರಿ. ದಿನ ಅವ್ರು ಹೇಳ್ತಾ ಬರೋದ್ರಿಂದ ಭಾಳಷ್ಟು ವಿದ್ಯೆಯಲ್ಲಿ ಬದಲಾವಣೆಯನ್ನು ಕಾಣ್ಬೋದು, ಹಾಗೆ ಅವ್ರಿಗೆ ನೆನಪಿನ ಶಕ್ತಿ ಕೂಡ ಉಂಟಾಗ್ತದೆ ಅಂತ ಹೇಳಿ ಹೇಳಬಹುದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದಿಷ್ಟೇ ನಾಲ್ಕು ಲೈನಿಂದು ಇದು. ಇದನ್ನು ದಿನ ನೀವು ಹೇಳಿಕೆ ಹೇಳ್ರಿ ಮಕ್ಕಳು ಓದುವಾಗ, ಅಥವಾ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ, ಇನ್ನೂ ನೀವು ಅಡ್ಮಿಷನ್ ಮಾಡಿಸಿಲ್ಲ ಅಂದ್ರೆ ಅಂಥ ಹೊತ್ತಿನಾಗು ಕೂಡ, ನೀವು ಮಾಡಿಸಿದ್ರೂ ಏನು ತೊಂದರೆ ಇಲ್ಲ, ಆವಾಗಲೂ ಕೂಡ ನೀವು ಇದು ಸ್ತೋತ್ರವನ್ನು ನೀವು ದಿನಾಲು ಹೇಳಿ ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದಾಗ್ತದೆ ಮತ್ತು ಸರಸ್ವತಿಯಿಂದ ಆಶೀರ್ವಾದ ಆಗ್ತದೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು.